भारत वर्सस् आस्ट्रेलिया नडुविन टी20 सणियन्न टीम इंडिया कैवश माडिकोंडिदे। रायपुर मैदानदल्लि कांगरूगळन्न भेटियाडिद्दु हेगे भारतद हुडुगरु नोडोण बन्नि। भारत वर्सस् आस्ट्रेलिया नडुविन टी20 सरणियन्नु भारत कैवश माडिकोंडिदे। छत्तीसगढ़ रायपुर स्टेडियम एदुराळि आस्ट्रेलिया विरुद्ध टीम इंडिया नालक्कने टी20 पंद्य आडितु। टॉस गेद्द आस्ट्रेलिया मोदलु बौलिंग आय्के माडिकोळ्ळुत्तु। बृहत् मोत्त कले हाको गेम प्लान मोदलु बैटिंग माडिद क्याप्टन सूर्यकुमार बळग आरंभदल्ले एडवित्तु। आरने ओवर ओपनर जयस्वाल 28 बॉल्गळल्लि 37 रन सिडिसि विकेट ओप्पिसिदरु। बळिक बंद यावदे आटगार उत्तम रन कले हाकलिल्ल। बळिक आरने क्रमांकदल्लि क्रीस्गे इळिद सिडिगोंडु रेंको सिंग 29 बॉल्गळल्लि 46 रन सिडिसि तंडद स्कोर हेच्चिसिदरु। आसिस बौलिंग दाळिगे 200 रन गडि दाटलु साध्यवागद टीम इंडिया। ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು। ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300। ಮತ್ತು ಓವರ್ಗಳಲ್ಲಿ ವಿಕೆಟ್ ನಷ್ಟಕ್ಕೆ 174 ರನ್ ದಾಖಲಿಸಿದರು। ಬಳಿಕ 175 ರನ್ ಗುರಿ ಬೆನ್ನತ್ತಿದ್ದ ಆಸ್ಟ್ರೇಲಿಯಾಗೆ ಓಪನಿಂಗ್ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಮತ್ತು ಜೋಶ್ ಫಿಲಿಪ್ ಆರಂಭಿಕ ಭರವಸೆ ಮೂಡಿಸಿದರು। ಆದರೆ 16 ಬಾಲ್ಗಳಲ್ಲಿ 31 ರನ್ ಗಳಿಸಿದ್ದ ಟ್ರಾವಿಸ್ ಹೆಡ್ ವಿಕೆಟ್ನ ಅಕ್ಷರ್ ಪಟೇಲ್ ಕೆತ್ತೆಸೆದರು। ಹೆಡ್ ಬಳಿಕ ಆಸ್ಟ್ರೇಲಿಯಾ ಪರ ಯಾವುದೇ ಆಟಗಾರ ಟೀಮ್ ಇಂಡಿಯಾ ಬೌಲಿಂಗ್ ವಿರುದ್ಧ ಉತ್ತಮ ರನ್ ಕಲೆ ಹಾಕೋದರಲ್ಲಿ ಫೇಲ್ ಆದರು। ಮ್ಯಾಥ್ಯೂ ವೇಡ್ 23 ಬಾಲ್ಗಳಲ್ಲಿ 36 ರನ್ ಗಳಿಸಿದ್ದು ಬಿಟ್ರೆ ಮತ್ಯಾವ ಆಟಗಾರನು ನಿರೀಕ್ಷಿಸಿದ ಪ್ರದರ್ಶನ ನೀಡಲಿಲ್ಲ। ಕೊನೆಗೆ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡಿದ್ದ ಆಸ್ಟ್ರೇಲಿಯಾ ತಂಡ 154 ರನ್ ಗಳಿಸಿ ಸೋಲಿಗೆ ಶರಣಾಯಿತು। ಈ ಮೂಲಕ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದ ಮೊದಲ ಸರಣಿಯಲ್ಲಿ ಟೀಮ್ ಇಂಡಿಯಾ ಬಲಿಷ್ಠ ಆಸ್ಟ್ರೇಲಿಯಾವನ್ನ ಬಗ್ಗುಬಡಿದು 3-1 ಮೂಲಕ ಸರಣಿಯನ್ನ ಕೈವಶ ಮಾಡಿಕೊಂಡಿದೆ। ಈ ಸರಣಿಯ ಕೊನೆ ಹಾಗೂ 5ನೇ ಪಂದ್ಯ ಭಾನುವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ। ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ 9।